David Frost? Hey! That's it! Hey, you! Stop the car! ಯಾರು ನೀವು? ನನ್ನ ಫೋಟೋ ಯಾಕೆ ತೆಗಿತಾ ಇದ್ದೀರಾ? ನೀವು ಧೈರ್ಯವಾಗಿ ನುಗ್ಗಿ ಅಂಗಡಿಗಳನ್ನು ರೈಡ್ ಮಾಡಿ ಅರೆಸ್ಟ್ ಮಾಡಿದ್ರಂತೆ? ಅದು ನನ್ನ ಡ್ಯೂಟಿ ಮೇಡಮ್. ಮೊದಲು ನೀವ್ಯಾಕೆ ನನ್ನ ಫೋಟೋ ತೆಗೆದ್ರೆ ತಿಳಿಸಿ. ನಾನು ಪ್ರೆಸ್ ರಿಪೋರ್ಟರ್, ಹೆಸರು ಆಶಾ ಅಂತ. ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂತಿದ್ದೀನಿ. ಎನಿ ಅಬ್ಜೆಕ್ಷನ್? ಇಂಟರ್ವ್ಯೂನಾ? ನೀವು ಇಂಟರ್ವ್ಯೂ ಮಾಡೋ ಲೆವೆಲ್ಗೆ ನಾನು ಇನ್ನೂ ಏನೂ ಸಾಧಿಸಿಲ್ಲ. ಆಹಾ, ನೀವು ಸಾಧಿಸಿದೀರಾ ಅಂತ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಿಲ್ಲ. ನಿಮ್ಮ ಸಹಾಯದಿಂದ ನಾನು ನನ್ನ ಪ್ರೊಫೆಷನ್ ಅಲ್ಲಿ ಸಾಧನೆ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಿಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀನಿ. ಆಶ್ಚರ್ಯವಾಗಿದೆಯೇ? ಪತ್ರಿಕೆಯವರು ಮಾಮೂಲಾಗಿ ಸಿನಿಮಾದವರ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಬರೀತಾರೆ. ಆದ್ರೆ ನೀವು ನನ್ನಂತ ಒಬ್ಬ ಎಸ್ಐ ಬಗ್ಗೆ ಬರೀತಾ ಇದ್ರಲ್ಲ, ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್. ಅವರ ಬಗ್ಗೆ ಎಲ್ಲ ಬರೆಯೋದು ಮಾಮೂಲಿ ಸರ್. ಅಂತ ನ್ಯೂಸ್ ಅಲ್ಲಿ ಇಂತಷ್ಟೇ ಇರೋಲ್ಲ. ನಾನು ಸ್ವಲ್ಪ ವಿಚಿತ್ರ. ನಿಮ್ಮ ಸಹಾಯದಿಂದ ಇಲ್ಲಿವರೆಗೂ ಯಾರು ಬರೆಯೋಕಾಗದೇ ಇರೋ ಕಳ್ಳಕದೀಮರ ಬಗ್ಗೆ ನಮ್ಮ ಪತ್ರಿಕೆಯಲ್ಲಿ ಬರೆದು ಅವ್ರ ನಿಜವಾದ ಬಣ್ಣನ ಬಯಲು ಮಾಡ್ಬೇಕು ಅನ್ನೋದೇ ನನ್ನ ಧ್ಯೇಯ ಸರ್. ಗುಡ್, ಐ ಲೈಕ್ ಯುವರ್ ಸ್ಪಿರಿಟ್. ನಿಮ್ಮ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳು. ನಾನು ಅರೆಸ್ಟ್ ಮಾಡಿದವನು ದಾದಾನ ವ್ಯಕ್ತಿ ಬಗ್ಗೆ ಹೇಳ್ದ. ದಾದಾ ಯಾರೋ ನನಗೂ ಗೊತ್ತಿಲ್ಲ. ಅವ್ರ ಬಗ್ಗೆ ನಿಮ್ಮ ಪತ್ರಿಕೆಯಲ್ಲಿ ನೀವು ಬರೆದ್ರೆ ಆ ದಾದಾ ಯಾರು ಅಂತ ನನಗೂ ಗೊತ್ತಾಗತ್ತೆ. ದಾದಾ? ಬಯಲಾದ ದಾದಾ ನಿಜರೂಪ. ಗಣ್ಯ ವ್ಯಕ್ತಿಯ ಹೆಸರಿನಲ್ಲಿ ಚಲಾವಣೆ ಆಗುತ್ತಿರುವ ದಾದಾ ಸರ್ಕಾರ ಕೊಟ್ಟ ಲೈಸೆನ್ಸ್ ಅನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಜೊತೆಗೆ ಜನತೆಗೆ ಸಹಾಯ ಮಾಡುವ ನೆಪದಲ್ಲಿ ಕಲಬೆರಿಕೆ, ವ್ಯಭಿಚಾರ, ಅಕ್ರಮ ವ್ಯವಹಾರಗಳಲ್ಲೂ ಪಾಲ್ಗೊಂಡಿದ್ದಾನೆ. ರಾಮಯ್ಯ, ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ? ಅವರು ಅವರು ಈ ಪೇಪರ್ ನೋಡಿ. ಎಲ್ಲರೂ ಅಲ್ಲಿ ಹೋಗಿದಾರಾ? ಏನೋ ನಿನ್ ಕೈನಲ್ಲಿ ಪೆನ್ ಇದೆ, ಪೇಪರ್ ಇದೆ ಅಂತ ಮನ್ಸಿ ಬಂದಂಗೆ ಗೀಚಿ ಪ್ರಿಂಟ್ ಮಾಡಿಬಿಟ್ಟೆ. ಅವ್ರ ಹತ್ರನು ಶಕ್ತಿ ಇದೆ ಅಂತ ಪ್ರಿಂಟಿಂಗ್ ಪ್ರೆಸ್ನೆಲ್ಲ ಒಡೆದು ಪೌಡರ್ ಮಾಡಿ ಭದ್ರಾವತಿ ಕಳ್ಸೋಂಗ್ ಮಾಡ್ಬಿಟ್ರು. ಏನೋ ನಿಮ್ಮ ಅಪ್ಪ ನನಗೆ ತುಂಬಾ ಬೇಕಾದವನಲ್ಲ ಅಂತ ಪ್ರಿಂಟಿಂಗ್ ಪ್ರೆಸ್ನೆಲ್ಲ ನಿನಗ್ ವಹಿಸಿ ಪೇಪರ್ ನಡೆಸೋಕೆ ಹೇಳ್ದೆ. ಈಗ ಆಗೋಯ್ತು. ನಮ್ ದೇಶದ ಕ್ರಿಕೆಟ್ ಪ್ಲೇಯರ್ ಕೂಡ ಇಷ್ಟರ ಮಟ್ಟಿಗೆ ಚೆಚ್ಚಿ ಬಾರಿಸೋಲ್ವೇ ಮೀನಾಕ್ಷಿ? ಅದ್ಯಾರು? ಅವಳು ನನ್ನ ಲೈಫ್ ಪಾರ್ಟ್ನರ್ ಅಂದ್ರೆ ನನ್ನ ಹೆಂಡತಿ. ಅವ್ರನ್ನ ಕರೀತಿದ್ದೀರಾ? ಅವಳು ಮೊದಲೇ ಹೇಳಿದ್ಲು, ಈ ವಯಸ್ಸಿ ಬಂದು ಹುಡುಗಿಯನ್ನ ಮಾತ್ರ ಕೆಲ್ಸಕ್ಕೆ ಇಟ್ಕೋಬೇಡಿ ಅಂತ. ನಾನ್ ಕೇಳಲಿಲ್ವೇ? ಆಗ್ಬೇಕಾದ್ದೆ ನನ್ಗೆ ಹೀಗ ಆಗ್ಬೇಕಾದ್ದೆ ನೋಡು. ಒಟ್ನಲ್ಲಿ ನಮ್ಮಿಬ್ರು ಗ್ರಹಚಾರ ಚೆನ್ನಾಗಿತ್ತು. ಅವರು ಆಫೀಸ್ನೆಲ್ಲ ಚಚ್ಚಾಕಿ ನಮ್ಮಿಬ್ರು ಚಚ್ಚದೆ ಬಿಟ್ರಲ್ಲ. ಅವ್ರು ನನಗೇನಾದ್ರೂ ಮಾಡಿದ್ರೆ ನಾಳೆ ಪೇಪರ್ನಲ್ಲಿ ನನ್ನ ಫೋಟೋ ಸಮೇತ ನ್ಯೂಸ್ ಆಗ್ತಿದೆ. ನಿನ್ನಿಟ್ಕೊಂಡು ನಾನು ಪೇಪರ್ ನಡೆಸಿದ್ರೆ ನನ್ನ 11ನೇ ದಿವಸದ ಕಾರ್ಯಕ್ಕೆ ಈಗಲೇ ನನ್ನ ಹೆಂಡತಿ ನನ್ನ ಫೋಟೋ ತೆಗೆದು ಇಟ್ಕೋತಾಳೆ. ನೀವು ಪ್ರೆಸ್ ನಡೆಸೋದಕ್ಕೆ ಲಾಯಕ್ಕಿಲ್ಲ. ಸುಮ್ನೆ ಹಳೆ ಪೇಪರ್ ಅಂಗಡಿ ಇಟ್ಕೊಳ್ಳಿ. ಆ ದಾದಾ ಬಗ್ಗೆ ನಿನಗೆ ಇಷ್ಟ ಬಂದಾಗ ಬರ್ದಿದ್ಯಲ್ಲ, ಅವ್ರ ಬಗ್ಗೆ ನಿನಗೆ ಏನ್ ಗೊತ್ತು? ಡ್ಯಾಡಿ, ಇಂಥವ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಸ್ಕೂಲಲ್ಲಿ ಪಾಠನ ಹೇಳ್ಕೊಡ್ತಾರೆ. ನಿಮ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ ದಾದಾ ಯಾರು ಅಂತ. ನೀವು ರಿಟೈರ್ಡ್, ನಿಮ್ಗೇನ್ ಗೊತ್ತಾಗುತ್ತೆ? ಶಟ್ ಅಪ್. ನಿನ್ನ ತಂದೆಗೆ ಈ ಸಮಾಜದಲ್ಲಿ ಇಷ್ಟೊಂದು ಬೆಲೆ ಗೌರವ ಸಿಗೋದಕ್ಕೆ ಕಾರಣ ಯಾರು ಗೊತ್ತಾ? ಆ ದಾದಾ. ನಾನು DSP ಇಂದ IG ಆಗಿದ್ದಕ್ಕೆ ಕಾರಣ ಯಾರು ಗೊತ್ತಾ? ಆ ದಾದಾ. ಕೆಲವು ದೇಶದ್ರೋಹಿಗಳು ನನ್ನ ಅಧ್ಯಕ್ಷತೆಯಲ್ಲಿ ಎಷ್ಟೋ ಹೆಣ್ಮಕ್ಕಳಿಗೆ ಮದುವೆ ಮಾಡಿಸಿ ಅವ್ರನ್ನ ಹೊರದೇಶಕ್ಕೆ ಮಾರೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ರು. ಆಗ ದಾದಾ ಬಂದು ನನ್ನನ್ನು ಕಾಪಾಡದೆ ಇದ್ದಿದ್ರೆ ನಿನ್ನ ತಂದೆ ಕೆಲಸನು ಹೋಗ್ತಾ ಇತ್ತು, ಮರ್ಯಾದೇನು ಮಣ್ಪಾಲಾಗ್ತಾ ಇತ್ತು. ಡ್ಯಾಡಿ, ನೀವ್ ಏನೇ ಹೇಳಿದ್ರು ಸರಿ, ನಿಮ್ಮಂಥವ್ರ ಸ್ನೇಹ ಬೆಳೆಸ್ಕೊಳ್ಳೋದಕ್ಕೋಸ್ಕರನೇ ಅವ್ರು ನಿಮ್ಮನ್ನ ಕಾಪಾಡಿರ್ತಾರೆ. ನನ್ನ ನವಮಾನ ಮಾಡಿದ ಅವ್ರನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡ್ತೀರಿ. ಒಳ್ಳೆ ಮಗಳು. ಅಪ್ಪ ಪ್ರಕಾಶ, ನಿನ್ನ ಪೊಲೀಸ್ ಸರ್ವಿಸ್ ನಲ್ಲಿ ನೀನ್ ಎಷ್ಟು ಜನಕ್ಕೆ ಹೊಡೆದಿದ್ಯೋ ಅಷ್ಟು ಟೋಟಲ್ ಹೊಡೆತಾನು ನಿನ್ನ ಮಗಳು ಯಾರ ಹತ್ರನು ಒದಿಸ್ಕೋತಾಳೆ. ನೀವೆಲ್ಲ ಪೊಲೀಸ್ನವರು, ನಿಮ್ಗೆಲ್ಲ ಒಂದ್ ಕಾಕಿ ಡ್ರೆಸ್, ಕೈಗೊಂದ್ ಬೆತ್ತ, ತಲೆಗೊಂದ್ ಕ್ಯಾಪ್, ಸೊಂಟಕ್ಕೊಂದ್ ಪಿಸ್ತೂಲು. ವೈಟ್ 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 ವೈಟ್, ಏನ್ ನಡೀತು ಅಂತ ಹೇಳಿದೆ? ಹೀಗೆ ಸುಮ್ನೆ ಕೂಗಾಡಿದ್ರೆ ಏನ್ ಅರ್ಥ? ವಾಟ್ ಹ್ಯಾಪನ್? ನಿಮ್ ಹತ್ರ ಇಂಟರ್ವ್ಯೂ ತಗೊಂಡು ದಾದಾ ಬಗ್ಗೆ ಬರ್ದಿದ್ದಕ್ಕೆ ಆ ದಾದಾ ಅವ್ರ ಕಡೆಯವ್ರು ಬಂದು ನನ್ನ ಪ್ರೆಸ್ನ ಧ್ವಂಸ ಮಾಡಿದ್ರು.
ಇಷ್ಟೊಂದು ಸಂತೋಷವಾದ ವಿಷಯನ ನಗನಗ್ತಾ ಹೇಳೋದು ಬಿಟ್ಟು ಕೋಪ ಮಾಡ್ಕೊಂಡು ಯಾಕೆ ಹೇಳ್ತೀಯಾ? ನನ್ನ ಪ್ರಶ್ನೆ ಧ್ವಂಸ ಮಾಡಿದ್ದು ನಿಮಗೆ ಸಂತೋಷವಾದ ವಿಷಯನ? ಹಾಗಲ್ಲ ಆಶಾ, ಆ ದಾದಾನ ಅರೆಸ್ಟ್ ಮಾಡೋದಕ್ಕೊಂದು ಆಧಾರ ಸಿಕ್ತಲ್ಲ ಅಂತ ಸಂತೋಷ ಪಡ್ತಿದ್ದೀನಿ. ನಾನು ಆ ದಾದಾ ಅಂಗಡಿಗಳನ್ನ ರೈಡ್ ಮಾಡಿದಾಗಲೂ ಅಲ್ಲಿ ನನಗೆ ಯಾವ ಆಧಾರನೂ ಸಿಕ್ಕಿರಲಿಲ್ಲ. ಆ ದಾದಾ ಯಾರು ಅಂತ ತೋರಿಸ್ತೀಯಾ? ಕೃಷ್ಣ ಗೊತ್ತು ದಾದಾ, ಇವತ್ತು ನೀವು ಹುಟ್ಟಿದ ದಿನ, ಆಶ್ರಮದಲ್ಲಿ ಹಬ್ಬ ಆಚರಿಸೋಕೆ ಹೇಳಿದ್ದೀನಿ, ಇವತ್ತೆಲ್ಲರಿಗೂ ಹಬ್ಬದ ಊಟ. ನನಗೆ ಗೊತ್ತು ನೀವು ಯಾರು, ನಿಮ್ಮ ಕರ್ತವ್ಯ ಮರೆಯೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಹೋಗಿ ನಮ್ಮ ತಾಯಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಬೇಗ ಹೊರಡಿ ದಾದಾ, ಅಮ್ಮ ನಿಮಗೋಸ್ಕರ ಕಾಯ್ತಿರ್ತಾರೆ. ದಾದಾ, ಆ ಇನ್ಸ್ಪೆಕ್ಟರ್ ಬೇರೆ ಯಾರು ಅಲ್ಲ ಕೃಷ್ಣ, ನನ್ನ ಮಗ. ಕೃಷ್ಣ, ಇವನು ನಮ್ಮ ದಾದಾ ಹಾಗೆ ಇದ್ದಾನೆ, ಅದನ್ನ ಯಾರು ಹಾಕಿದ್ರೆ ನಮಗೇನು? ನಿಮ್ಗೆ ಯಾರು ಬೇಕು? ಇವ್ರ ಪ್ರೆಸ್ನ ನೀವು ಅಟ್ಯಾಕ್ ಮಾಡಿದ್ದಕ್ಕೆ ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮಗ ತದ್ರೂಪ್ ನಿನ್ನಾಗೆ ಇದ್ದಾನೆ. ನಾವಿಲ್ಲಿರುವಾಗ ನೀನ್ ಇವ್ರನ್ನ ಅರೆಸ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಮರ್ಯಾದೆ ಆಗಿ ಹೋಗಿಲ್ಲಿಂದ. ಓಕೆ, ನಿಮ್ಮನ್ನೆಲ್ಲ ಎದುರಿಸೆ ನಾನು ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತಿದ್ರೆ ನಾನ್ ರೆಡಿ. ಈಗ ನಾನು ನಿಮ್ಮನ್ನ ಅರೆಸ್ಟ್ ಮಾಡಬಹುದಲ್ಲ? ನಿಮ್ ಕೈಯಾರ ಅರೆಸ್ಟ್ ಆಗೋದಕ್ಕೆ ನಾ ತುಂಬಾ ಹೆಮ್ಮೆ ಪಡ್ತೀನಿ. ನಮ್ ದಾದಾ ಇದ್ದ ಹಾಗೆ ಇದ್ದಿದ್ರಿಂದ ಅವನ ಮೇಲೆ ಕೈ ಮಾಡಕ್ ಆಗ್ಲಿಲ್ಲ. ಕೃಷ್ಣನು ಸಂತೋಷವಾಗಿ ಹೋಗ್ತಾ ಇದ್ದಾನೆ, ನನಗೇನು ಅರ್ಥವೇ ಆಗ್ತಾ ಇಲ್ಲ. ನನಗೆ ಅರ್ಥವಾಗ್ತಾ ಇದೆ, ದಾದಾ ಅಂತ ತಿಳ್ಕೊಂಡು ಅವನು ಕೃಷ್ಣನ್ ಕರ್ಕೊಂಡು ಹೋಗ್ತಾ ಇದ್ದಾನೆ, ಅದಕ್ಕೆ ಕೃಷ್ಣನು ಸಂತೋಷವಾಗಿ ಹೋಗ್ತಿದ್ದಾನೆ.